ಇವತ್ತಿನ ಸ್ಪೆಷಲ್ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ವೆಜಿಟೇಬಲ್ ಲೇಯರ್ಡ್ ಬಿರಿಯಾನಿ ಸೇಮ್ ರೆಸ್ಟೋರೆಂಟ್ ಟೇಸ್ಟ್ ಅನ್ನೇ ನೀವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳಬಹುದು ಹಾಗೆ ಮನೆಯಲ್ಲಿ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಲೋ ಫ್ರೆಂಡ್ಸ್ ನಾನು ಸುಚೇತಾ ವೆಲ್ಕಮ್ ಟು ಮೈ ಕಿಚನ್ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಮ್ಮ ಯಾವುದೇ ಹೊಸ ವಿಡಿಯೋ ಬಂದ ತಕ್ಷಣ ನೀವೇ ಮೊದಲು ನೋಡಬಹುದು ಸೋ ಬನ್ನಿ ವೆಜಿಟೇಬಲ್ ಲೇಯರ್ಡ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ 1 ಕಪ್ ಅಷ್ಟು ಬಾಸ್ಮತಿ ರೈಸ್ ತಗೊಳ್ತಾ ಇದೀನಿ ನಾನು ಇಲ್ಲಿ ದಾವತ್ ಬಾಸ್ಮತಿ ರೈಸ್ ನ ಯೂಸ್ ಮಾಡ್ತಾ ಇದೀನಿ ಇದಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಒಂದು 2 ರಿಂದ 3 ಸತಿ ಚೆನ್ನಾಗಿ ತೊಳೆದುಕೊಳ್ತಾ ಇದೀನಿ ನಂತರ ಈಗ ಒಂದು ದೊಡ್ಡ ಪಾತ್ರೆನಲ್ಲಿ ಸುಮಾರು 5 ರಿಂದ 6 ಕಪ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರು ಏನು ಪರವಾಗಿಲ್ಲ ಇದಕ್ಕೆ ಒಂದು ಬಿರಿಯಾನಿ ಎಲೆ 2 ಏಲಕ್ಕಿ ಹಾಗೆ 2 ಲವಂಗನ ಹಾಕೊಂಡು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಚಮಚ ಎಣ್ಣೆ ಹಾಕೊಳ್ತಾ ಇದೀನಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರಕ್ಕೆ ನಾನು ಅಕ್ಕಿನ ಹಾಕೊಳ್ತಾ ಇದೀನಿ ನೀರು ತಣ್ಣಗಿರಬೇಕಾದ್ರೆ ಅಕ್ಕಿನ ಹಾಕೊಳ್ಳಿಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಆದ್ಮೇಲೆ ಹಾಕೊಂಡ್ಬಿಟ್ಟು ಒಂದ ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದಿವಾಗ ಚೆನ್ನಾಗಿ ಕುದಿಯಕ್ ಬಿಡೋಣ ಅಷ್ಟರಲ್ಲಿ ನಾವು ಆನಿಯನ್ಸ್ ನ ರೆಡಿ ಮಾಡ್ಕೊಳ್ಳೋಣ ಒಂದು ಫ್ರೈಯಿಂಗ್ ಪ್ಯಾನ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೀನಿ ಇದಕ್ಕೆ ಸುಮಾರು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಇಲ್ಲಿ ನಾನು 4 ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಕೊಂಡು ಇಟ್ಕೊಂಡಿದೀನಿ ಇದನ್ನೆಲ್ಲ ಹಾಕೊಳ್ತಾ ಇದೀನಿ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡಿರಿ ಪೂರ್ತಿ ಬ್ರೌನ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಇಲ್ಲಿ ಇವಾಗ ಆನಿಯನ್ಸ್ ರೆಡಿ ಆಗಿದೆ ಪೂರ್ತಿ ಎಲ್ಲದು ಬ್ರೌನ್ ಆಗೋದು ಅಗತ್ಯ ಇಲ್ಲ ಇಷ್ಟಾದ್ರೆ ಸಾಕಾಗುತ್ತೆ ಇದನ್ನ ನಾವು ತೆಕ್ಕೊಂಡು ಬಿಡೋಣ ಇದನ್ನ ಆನಿಯನ್ಸ್ ನ ತೆಕ್ಕೊಂಡ ಮೇಲೆ ಕೂಡ ಇದು ಸ್ವಲ್ಪ ಬ್ರೌನ್ ಆಗುತ್ತೆ ನಾನು ಇದನ್ನ ಪಕ್ಕಕ್ಕೆ ಇಟ್ಕೊಳ್ತಾ ಇದೀನಿ ಈಗ ಇದೆ ಪ್ಯಾನ್ ನಲ್ಲಿ ಮತ್ತೆ 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಇದಕ್ಕೆ ಸ್ವಲ್ಪ ಪನ್ನೀರ್ ಕ್ಯೂಬ್ಸ್ ನ ಹಾಕೊಳ್ತಾ ಇದೀನಿ ಈಗ ಇದನ್ನ ಕೂಡ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಇದು ತುಂಬಾ ಬ್ರೌನ್ ಆಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳಬೇಕು ಅಂತಿಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಆದ್ರೆ ಇದು ಒಂದ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕಾಗುತ್ತೆ ಈಗ ನಾನು ಇದನ್ನ ಒಂದು ಪ್ಲೇಟ್ ಅಲ್ಲಿ ತೆಗೆದು ಇಟ್ಕೊಳ್ತಾ ಇದೀನಿ ಇದನ್ನ ಕೂಡ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಅನ್ನ ಬೆಂದಿದ್ಯಾ ನೋಡೋಣ ಈಗ ಕುದಿತಾ ಇದೆ ಇದು ಇದು ಪೂರ್ತಿಯಾಗಿ ಬೇಯಬೇಕು ಅಂತಿಲ್ಲ 90% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಇದು 90% ಬೆಂದಿದೆ ಪೂರ್ತಿಯಾಗಿ ಬೆಂದಿಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದು ತುಂಬಾ ಬೆಂದ್ಬಿಟ್ರೆ ಆಮೇಲೆ ಬಿರಿಯಾನಿಗೆ ಸರಿಯಾಗೋದಿಲ್ಲ ಈಗ ನಾನು ಸ್ಟೌವ್ ನ ಆಫ್ ಮಾಡ್ಕೊಂಡ್ಬಿಟ್ಟು ನೀರನ್ನೆಲ್ಲ ಸೋಸ್ಕೊಳ್ತಾ ಇದೀನಿ ಇದನ್ನ ಇತರ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಹಾಗೆ ಇಟ್ಕೊಳ್ಳೋಣ ಈಗ ನಾನು ಒಂದು ಪಾತ್ರನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ನಾವು ತಗೊಳ್ಳೋ ಪಾತ್ರೆ ಯಾವ ತರ ಇರಬೇಕು ಅಂದ್ರೆ ಅದಕ್ಕೆ ಒಳ್ಳೆ ರೀತಿಯ ಮುಚ್ಚಳ ಇರಬೇಕು ಯಾವದೇ ರೀತಿ ಸ್ಟೀಮ್ ಹೊರಗೆ ಬರಬಾರದು ಆ ತರ ಇರುವಂತ ಮುಚ್ಚಳ ಇರಬೇಕು ಈಗ ಈ ಪಾತ್ರೆಯಲ್ಲಿ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಬಿರಿಯಾನಿ ಎಲೆ 2 ಏಲಕ್ಕಿ ಒಂದು ದೊಡ್ಡ ತುಂಡು ಚಕ್ಕೆ 2 ಲವಂಗ ಒಂದು ನಕ್ಷತ್ರ ಮೊಗ್ಗು ಹಾಗೆ 1/4 ಚಮಚದಷ್ಟು ಪೆಪ್ಪರ್ ಹಾಕೊಳ್ತಾ ಇದೀನಿ ಇದನ್ನೆಲ್ಲ ನಾನು ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಇಲ್ಲಿ ಈಗ ಫ್ರೈ ಆಗಿದೆ ನಂತರ ಇದಕ್ಕೆ 1 ಟೊಮೆಟೋನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ಇದನ್ನ ಕೂಡ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೋ ಎಲ್ಲ ಸಾಫ್ಟ್ ಆಗಿ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಇಲ್ಲಿ ಈಗ ಆಗಿದೆ ಇದಕ್ಕೆ ನಾನು 1 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ 1/4 ಚಮಚ ಅರಿಶಿನ 1/2 ಚಮಚ ಗರಂ ಮಸಾಲ ಪೌಡರ್ ಹಾಗೆ 1 ಚಮಚ ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದನ್ನ ಕೂಡ ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಅಪ್ ಆಗಲಿ ನಂತರ ಇದಕ್ಕೆ ನಾನು 1/4 ಕಪ್ ಅಷ್ಟು ಬೀನ್ಸ್ ಹಾಕೊಳ್ತಾ ಇದೀನಿ ಹಾಗೆ 1/2 ಕಪ್ ಕ್ಯಾರೆಟ್ ಸ್ವಲ್ಪ ಹೂಕೋಸ್ನ ಕೂಡ ನಾನು ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇದಕ್ಕೆ ನೀವು ಬೇರೆ ತರಕಾರಿಗಳನ್ನು ಕೂಡ ಹಾಕೋಬಹುದು ಮಶ್ರೂಮ್ ಕೂಡ ಹಾಕಬಹುದು ಅಥವಾ ಬಟಾಟೆ ಯಾವ ಬೇಕಾದರೂ ತರಕಾರಿಗಳನ್ನ ಆಡ್ ಮಾಡ್ಕೊಳ್ಳಬಹುದು ಇದನ್ನೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ನಾನು 1/2 ಕಪ್ ಅಷ್ಟು ಮೊಸರು ಹಾಕೊಳ್ತಾ ಇದೀನಿ ಮೊಸರು ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಹಾಕೋದ್ರಿಂದ ಹುಳಿದ ಫ್ಲೇವರ್ ಬರುತ್ತೆ ಮಿಕ್ಸ್ ಆದ್ಮೇಲೆ ಒಂದು 1/2 ನಿಮಿಷದವರೆಗೂ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಈ ಮಸಾಲಾ ಜೊತೆ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆರಿಬೇಕು ನಂತರ ಅದನ್ನ ಇನ್ನೊಂದ ಸಾರಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ಇಲ್ಲಿ ಇವಾಗ ಮೊಸರೆಲ್ಲ ಚೆನ್ನಾಗಿ ಬೆರ್ತಿದೆ ಮಸಾಲಾ ಜೊತೆ ಇಷ್ಟ ಆದ್ಮೇಲೆ ಈಗ ಇದಕ್ಕೆ ನಾನು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಹಾಗೆ 1 ಮುಷ್ಟಿಯಷ್ಟು ಪುದಿನ ಸೊಪ್ಪು ಕೂಡ ಹಾಕೊಳ್ತಾ ಇದೀನಿ ಪುದಿನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾವು ಈಗಲೇ ಫ್ರೈ ಮಾಡೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಇದೆಲ್ಲ ಇಂಗ್ರೆಡಿಯೆಂಟ್ಸ್ ನ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದು ಈಜಿ ಆಗುತ್ತೆ ನಾನು ಇಂಗ್ರೆಡಿಯೆಂಟ್ಸ್ ಲಿಸ್ಟ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಸೋ ಮೊದಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಬಹುದು
ಈಗೆಲ್ಲ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಅರ್ಧ ಕಪ್ ಅಷ್ಟು ತೆಂಗಿನ ಹಾಲನ್ನ ಹಾಕೊಳ್ತಾ ಇದೀನಿ ತೆಂಗಿನ ಹಾಲು ಹಾಕೋದ್ರಿಂದ ತುಂಬಾನೇ ರಿಚ್ ಫ್ಲೇವರ್ ಕೊಡುತ್ತೆ ಸೋ ತೆಂಗಿನ ಹಾಲು ಹಾಕೊಂಡ ಬಿಟ್ಟು ಒಂದ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ಬಿಟ್ಟು ಒಂದ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಅದನ್ನ ಕುದಿ ಹಾಕಿಬಿಡೋಣ ಈಗ ನೋಡಿ ಇದು ಕುದಿತಾ ಇದೆ ಒಂದು ಟಿಪ್ ಏನಂತಂದ್ರೆ ಇದರ ಗ್ರೇವಿ ಏನಿದೆ ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಈಗ ಸ್ವಲ್ಪ ಸಾಲ್ಟಿ ಇರಬೇಕು ಉಪ್ಪು ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸಬೇಕು ನಿಮಗೆ ಆವಾಗ ರೈಸ್ ಹಾಕೋದ್ರಿಂದ ಅದು ಕರೆಕ್ಟ್ ಆಗುತ್ತೆ ಉಪ್ಪು ಕಡಿಮೆ ಇದ್ರೆ ತುಂಬಾನೇ ಸಪ್ಪೆ ಆಗಿ ಹೋಗಬಿಡುತ್ತೆ ಬಿರಿಯಾನಿ ನಂತರ ಒಂದ ಸತಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂತ ಪನ್ನೀರ್ನ ಹಾಕೊಂಡು ಕೂಡ ಮತ್ತೆ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಪನ್ನೀರ್ ಬ್ರೇಕ್ ಆಗಬಾರದು ಸೋ ಹುಷಾರಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಗ್ರೇವಿ ಜೊತೆ ಪಾತ್ರೆಯಲ್ಲಿ ಎಲ್ಲಾ ಕಡೆನೂ ಈಕ್ವಲ್ ಆಗಿ ತರಕಾರಿ ಪನ್ನೀರ್ ಬರೋ ತರ ಸೆಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂತ ರೈಸ್ ಏನಿದೆ ಅದನ್ನ ಲೇಯರ್ ಮಾಡ್ಕೊಳ್ತಾ ಇದೀನಿ ನಾವಾಗ್ಲೇ ರೆಡಿ ಮಾಡ್ಕೊಂಡಿರುವಂತ ರೈಸ್ ಅಲ್ಲಿ ಅರ್ಧದಷ್ಟು ಪೋರ್ಷನ್ ನ ನಾನು ಇಲ್ಲಿ ಮೇಲ್ಗಡೆ ಹಾಕೊಳ್ತಾ ಇದೀನಿ ಇನ್ನ ಅರ್ಧದನ್ನ ಆಮೇಲೆ ಹಾಕೊಳ್ತೀನಿ ಇವಾಗ ಇದನ್ನ ಲೇಯರ್ ಮಾಡ್ಕೊಂಡ ಬಿಟ್ಟು ಇದರ ಮೇಲ್ಗಡೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳಬೇಕು ನಂತರ ಒಂದು ಚಿಟಿಕೆಯಷ್ಟು ಗರಂ ಮಸಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಹಾಲಲ್ಲಿ ನೆನೆಸಿಟ್ಟಿರುವಂತ ಕೇಸರಿನ ಹಾಕೊಳ್ತಾ ಇದೀನಿ ಇದನ್ನ ಕೂಡ ಎಷ್ಟು ನೆನೆಸಿಟ್ಟಿದ್ನೋ ಅದರಲ್ಲಿ ಅರ್ಧದಷ್ಟು ಪೋರ್ಷನ್ ನ ಮಾತ್ರ ಹಾಕೊಳ್ತಾ ಇದೀನಿ ಹಾಗೆ ಈಗ ಇದರ ಮೇಲ್ಗಡೆ ಫ್ರೈ ಮಾಡಿ ಇಟ್ಕೊಂಡಿರುವಂತ ಬ್ರೌನ್ ಆನಿಯನ್ಸ್ ನ ಹಾಕೊಳ್ತಾ ಇದೀನಿ ಅರ್ಧದಷ್ಟು ಹಾಕೊಳ್ತಾ ಇದೀನಿ ಅಷ್ಟೇ ನಂತರ ಈಗ ನಾವು ಆಗ್ಲೇ ಉಳಿಸಿರುವಂತ ಇನ್ ಅರ್ಧ ಪೋರ್ಷನ್ ರೈಸ್ ಏನಿದೆ ಅದನ್ನ ಇದರ ಮೇಲ್ಗಡೆ ಇನ್ನೊಂದು ಲೇಯರ್ ಆಗಿ ಮಾಡ್ಕೊಳ್ಳೋಣ ಉಳಿದಿರೋ ಪೂರ್ತಿ ರೈಸ್ ನ ಕೂಡ ನಾನು ಇಲ್ಲಿ ಹಾಕೊಳ್ತಾ ಇದೀನಿ ನಂತರ ಈಗ ಮತ್ತೆ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಗರಂ ಮಸಾಲಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಎಲ್ಲದನ್ನು ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಇನ್ನು ಉಳಿದಿರುವಂತ ಕೇಸರಿ ಏನ್ ಹಾಲು ಏನಿದೆ ಅದನ್ನ ಪೂರ್ತಿಯಾಗಿ ಮೇಲ್ಗಡೆಯಿಂದ ಹಾಕೊಳ್ತಾ ಇದೀನಿ ಕೇಸರಿ ಹಾಲು ಹಾಕೋದ್ರಿಂದ ಕಲರ್ ಕೂಡ ಬರುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಬರುತ್ತೆ ಹಾಗೆ ಉಳಿದಿರುವಂತ ಬ್ರೌನ್ ಆನಿಯನ್ಸ್ ಪೂರ್ತಿ ಇದರ ಮೇಲೆ ಹಾಕೊಳ್ತಾ ಇದೀನಿ ನಾನು ಆಗ್ಲೇ ಹೇಳಿದಾಗ ಇದಕ್ಕೆ ಕರೆಕ್ಟ್ ಆಗಿರುವಂತ ಲಿಡ್ ಇರಬೇಕು ಸ್ಟೀಮ್ ಎಲ್ಲ ಹೊರಗೆ ಬರಬಾರದು ಆ ತರ ಇರಬೇಕು ಲಿಡ್ ಇಲ್ಲಿ ನೋಡಿ ಇದು ಪೂರ್ತಿಯಾಗಿ ಕವರ್ ಆಗುವಂತ ಮುಚ್ಚಳ ಇದೆ ಇದನ್ನ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ 20 ನಿಮಿಷದ ನಂತರ ಇದನ್ನ ಓಪನ್ ಮಾಡ್ಕೊಳ್ತಾ ಇದೀನಿ ಬಿಸಿ ಬಿಸಿ ಆಗಿರುವಂತ ಬಿರಿಯಾನಿ ರೆಡಿ ಆಗಿದೆ ಹಾಗೆ ಇಲ್ಲಿ ನೋಡಿ ರೈಸ್ ಕೂಡ ತುಂಬಾ ಕರೆಕ್ಟ್ ಆಗಿ ಬೆಂದಿದೆ ಈಗ ನಾವು ಆಗ್ಲೇ 90% ಬೇಯಿಸ್ಕೊಂಡಿದ್ವಿ ಈಗ ಒಂದು 20 ನಿಮಿಷ ನಾವು ಈ ತರ ಮಾಡೋದ್ರಿಂದ ರೈಸ್ ಪೂರ್ತಿಯಾಗಿ ಕರೆಕ್ಟ್ ಆಗಿ ಬೆಂದಿರುತ್ತೆ ಈ ಸರ್ವ್ ಮಾಡಬೇಕಾದ್ರೆ ಕೂಡ ನಾವು ಪೂರ್ತಿ ಕೆಳಗಡೆಯಿಂದ ವಿತ್ ಗ್ರೇವಿ ತೆಗೆಬೇಕಾಗುತ್ತೆ ಈ ತರ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು